ಬಹುನಿರೀಕ್ಷಿತ ಮಹಿಳಾ ಪ್ರೀಮಿಯರ್ ಲೀಗ್ ಆರಂಭವಾಗಿದ್ದು, ಮಹಿಳಾ ಪ್ರೀಮಿಯರ್ ಲೀಗ್ನ ಉದ್ಘಾಟನಾ ಪಂದ್ಯ ಮುಂಬೈ ಇಂಡಿಯನ್ಸ್ ಮತ್ತು ಗುಜರಾತ್ ಜೈಂಟ್ಸ್ ತಂಡಗಳ ನಡುವೆ ನಡೆಯುತ್ತಿದೆ. ಇನ್ನು ಭಾನುವಾರ ಡಬಲ್ ಮ್ಯಾಚ್ ಇದ್ದು, ಮೊದಲ ಪಂದ್ಯ ಆರ್ಸಿಬಿ ಮತ್ತು ಡೆಲ್ಲಿ ತಂಡಗಳ ನಡುವೆ ನಡೆಯಲಿದೆ. ಇನ್ನು ಮಹಿಳಾ ಪ್ರೀಮಿಯರ್ ಲೀಗ್ನಲ್ಲಿ ಬಲಿಷ್ಠ ತಂಡವೆಂದೇ ಆರ್ಸಿಬಿ ತಂಡ ಬಿಂಬಿತವಾಗಿದ್ದು, ಆರ್ಸಿಬಿ ಮ್ಯಾಚ್ ನೋಡೋದಕ್ಕೆ ಅಭಿಮಾನಿಗಳು ಕಾತುರದಿಂದ ಕಾಯುತ್ತಿದ್ದಾರೆ. ಈಗಾಗಲೇ ಆರ್ಸಿಬಿ ಮಹಿಳಾ ಟೀಮ್ ಸಾಕಷ್ಟು ಅಭ್ಯಾಸ ನಡೆಸಿದ್ದು, ಸ್ಮೃತಿ ಮಂದನಾ ನಾಯಕತ್ವದಲ್ಲಿ ಆರ್ಸಿಬಿ ಟೀಮ್ ಮೊದಲ ಪಂದ್ಯವನ್ನು ಗೆಲ್ಲುವ ವಿಶ್ವಾಸವಿದೆ. ಆರ್ಸಿಬಿ ತಂಡದಲ್ಲಿ ಸಾಕಷ್ಟು ಸ್ಟಾರ್ ಪ್ಲೇಯರ್ಗಳು ಇದ್ದು, ಆರ್ಸಿಬಿ ಪ್ಲೇಯಿಂಗ್ ಇಲೆವೆನ್ ಸಾಕಷ್ಟು ಸ್ಟ್ರಾಂಗ್ ಆಗಿ ಇರಲಿದೆ ಅಂತಲೇ ಹೇಳಬಹುದು. ತಂಡದಲ್ಲಿ ಮಂದಣ್ಣ, ಎಲಿಸ್ ಪೆರ್ರಿ, ಸೋಫಿ ಡಿವೈನ್, ಹಿದರ್ ನೈಟ್ ರಂತಹ ಸ್ಟಾರ್ ಪ್ಲೇಯರ್ಗಳು ಇದ್ದು, ಬೌಲಿಂಗ್ ವಿಭಾಗದಲ್ಲಿ ರೇಣುಕಾ ಸಿಂಗ್ ರಂತಹ ಸ್ಟಾರ್ ಬೌಲರ್ಗಳು ಇರೋದು ತಂಡಕ್ಕೆ ಆಧಾರ ಅಂತಲೇ ಹೇಳಬಹುದು. ಹಾಗಾದರೆ ಡೆಲ್ಲಿ ವಿರುದ್ಧ ಮೊದಲ ಪಂದ್ಯದಲ್ಲಿ ಆರ್ಸಿಬಿ ಪ್ಲೇಯಿಂಗ್ ಇಲೆವೆನ್ ಯಾವ ರೀತಿ ಇರಲಿದೆ ಅನ್ನೋದನ್ನ ನಾವು ನೋಡೋಣ. ಹಾಗಾದರೆ ಡೆಲ್ಲಿ ವಿರುದ್ಧದ ಆರ್ಸಿಬಿ ಪ್ಲೇಯಿಂಗ್ ಇಲೆವೆನ್ ನೋಡೋದಾದ್ರೆ, ನಾಯಕಿ ಸ್ಮೃತಿ ಮಂದಣ್ಣ, ನ್ಯೂಜಿಲೆಂಡ್ನ ಆಟಗಾರ್ತಿ ಸೋಫಿ ಡಿವೈನ್, ಆಸ್ಟ್ರೇಲಿಯಾದ ಎಲಿಸ್ ಪೆರ್ರಿ, ಸೌತ್ ಆಫ್ರಿಕಾದ ಡೆನ್ ನಿಕರ್ಕ್, ವಿಕೆಟ್ ಕೀಪರ್ ಆಗಿ ರಿಚಾ ಘೋಷ್, ಇಂದ್ರಾಣಿ ರಾಯ್, ಕನಿಕಾ ಅಹೂಜಾ, ಪೂನಂ ನಾನಾ ಸಾಹೇಬ್, ಸಹನಾ ಪವಾರ್, ಆಸ್ಟ್ರೇಲಿಯಾದ ಬೌಲರ್ ಮೇಗನ್ ಶೂಟ್ ಮತ್ತು ರೇಣುಕಾ ಸಿಂಗ್ ಠಾಕೂರ್. ಹೌದು, ಇದು ಮಹಿಳಾ ಪ್ರೀಮಿಯರ್ ಲೀಗ್ನ ಆರ್ಸಿಬಿಯ ಮೊದಲ ಪಂದ್ಯದ ಪ್ಲೇಯಿಂಗ್ ಇಲೆವೆನ್ ಆಗಿದ್ದು, ಹಾಗಾದರೆ ನಿಮ್ಮ ಪ್ರಕಾರ ಆರ್ಸಿಬಿಯ ಪ್ಲೇಯಿಂಗ್ ಇಲೆವೆನ್ನಲ್ಲಿ ಯಾರೆಲ್ಲ ಸ್ಥಾನ ಪಡೆಯಬೇಕು, ನಿಮ್ಮ ಫೇವ್ರೆಟ್ ಆಟಗಾರ್ತಿ ಯಾರೋ ಕಮೆಂಟ್ ಮಾಡಿ ತಿಳಿಸಿ.